ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದಲ್ಲಿ ಏಪ್ರಿಲ್ 6ರಂದು ರಾಜ್ಯ ಮಟ್ಟದ ತೃತೀಯ ಕನ್ನಡ ಕಲ್ಪಿತ ಕಾನೂನು ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಚಾರ್ಯ ಡಿಬಿ ಸೊಲ್ಲಾಪುರೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯವು ದಿನಾಂಕ 6 ಮತ್ತು 7ನೇ ಏಪ್ರಿಲ್ 2019ರಂದು ರಾಜ್ಯ ಮಟ್ಟದ ತೃತೀಯ ಕನ್ನಡ ಕಲ್ಪಿತ ನ್ಯಾಯಾಲಯ ಸ್ಪರ್ಧೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 22 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದರೆ 24 ಗಂಟೆಯಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಪಟ್ಟಣದ ಜಿಲ್ಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮೊದಲನೇ ದಿನ ಪ್ರಥಮ ಹಂತದ ಸುತ್ತುಗಳು ನಡೆಯಲಿವೆ. ಸಂಜೆ 6 ಗಂಟೆಗೆ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಜರುಗುತ್ತವೆ. 2ನೇ ದಿನದಂದು ಸೆಮಿಫೈನಲ್ ಮತ್ತು ಅಂತಿಮ ಸುತ್ತು ನಡೆಯುತ್ತವೆ ಎಂದು ಹೇಳಿದರು. ರಾಜ್ಯದ ರೈತರಿಗೆ ಸುಳ್ಳು ಹೇಳಿ ದ್ರೋಹ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಕೇಂದ್ರದಲ್ಲಿ 350 ಸ್ಥಾನಗಳನ್ನು ಗೆದ್ದು ಅಧಿಕಾರ ನಡೆಸುವ ಕಾಂಗ್ರೆಸ್ ಪಕ್ಷವನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಕಳೆದ 60 ವರ್ಷಗಳಿಂದ ದೇಶದ ಜನರಿಗೆ ದ್ರೋಹ ಮಾಡುವ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವಾಗುತ್ತಿದೆ. ಅದೇನು ಆಯೋಜನೆ ಮಾಡ್ತಾ ಇದೆ? ರಾಜ್ಯದ 20ಕ್ಕೂ ಹೆಚ್ಚು ಕಾನೂನು ಮಹಾವಿದ್ಯಾಲಯ ತಂಡಗಳು ಈ ಒಂದು ಇವೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದಾವೆ. ಈ ಒಂದು ಇವೆಂಟ್ ಮೊದಲನೇ ದಿನ ಉದ್ಘಾಟನೆ ಸಮಾರಂಭ 6 ಏಪ್ರಿಲ್ 2019ರಂದು ಮುಂಜಾನೆ 10:30ಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಯುತ ಅರವಿಂದ್ ಎಸ್ ಪಾಚಾಪುರೆ, ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆಬಿ ನಾಯ್ಕ ನ್ಯಾಯವಾದಿಗಳು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಇವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂಆರ್ ಸಗ್ರೆ, ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೆಎಲ್ಇ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯ ಚಿಕ್ಕೋಡಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಮೊದಲನೇ ದಿನ ಪ್ರಥಮ ಹಂತಿನ ಕಲಾಪ ನಡೀತಾ ಇದೆ. ಈ ಒಂದು ಅನುಕ ನ್ಯಾಯಾಲಯದ ಭಾಗವಾಗಿ ಸಂಜೆ 6 ಗಂಟೆಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ 2ನೇ ದಿನ ಅದು 7 ಏಪ್ರಿಲ್ 2019ರಂದು ಸಂಜೆ 3:15 ಗಂಟೆಗೆ ಈ ಒಂದು ಕಾರ್ಯಕ್ರಮದ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಅದು ಕನ್ನಡ ಕಲ್ಪಿತ ನ್ಯಾಯಾಲಯ ಒಂದು ಪ್ರಾಬ್ಲಮ್ನ ಆಲ್ರೆಡಿ ಎಲ್ಲ ಕಾನೂನು ಮಹಾವಿದ್ಯಾಲಯಗಳಿಗೆ, ಕರ್ನಾಟಕ ರಾಜ್ಯದಲ್ಲಿ ಏನು ಕಾನೂನು ಮಹಾವಿದ್ಯಾಲಯ ಇದಾವೆ ಅವಕ್ಕೆ ಮುಂಚೆ ಕಳಿಸಿರ್ತೇವೆ, ಒಂದು ತಿಂಗಳ ಮುಂಚೆನೆ ಕಳಿಸಿರ್ತೇವೆ. ಅದು ಪ್ರಾಬ್ಲಮ್ ಏನಿದೆ, ಇವತ್ತು ದಿನಮಾನದಲ್ಲಿ ಬರುವಂಥ ಭ್ರಷ್ಟಾಚಾರ, ಆಮೇಲೆ ನಿರುದ್ಯೋಗಿತನ, ಆ ಒಂದು ವಿಷಯನ ಅಥವಾ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಶಿಕ್ಷಣ ವ್ಯವಸ್ಥೆ ಇವಾಗಿಂದ ಏನಿದೆ ಅದನ್ನ ಬದಲಾವಣೆ ಮಾಡಲಿಕ್ಕೆ ಒಂದು ಬಿಲ್ ಅನ್ನ ಸಾದರ ಮಾಡಿಸಿದೆ. ಆ ಬಿಲ್ಲು ಸಂವಿಧಾನದ ಏನು ಒಂದು ಭಾಗ 3, ಆ ಸಂವಿಧಾನ ಭಾಗ 3 ಏನ್ ಹೇಳುತ್ತೆ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಆ ಭಾಗದ ವಿರುದ್ಧ ಹೋಗುತ್ತೆ ಅಂತೇಳಿ ಅಲ್ಲಿ ಒಂದು ಏನು ಸಂಘಟನೆ ಇದೆ, ಆ ಸಂಘಟನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿಯನ್ನ ದಾಖಲೆ ಮಾಡಿದೆ. ಆ ರಿಟ್ ಅರ್ಜಿಗೆ ಬೇಕಾದಂತ ಒಂದು ವಾದ ಮಂಡನೆ ಇದೆಯಲ್ಲ, ಆ ವಾದ ಮಂಡನೆ ಈ ತಂಡಗಳು ಪರವಾಗಿ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಮಂಡನೆ ಮಾಡ್ತಾ ಇದೆ. ಸರ್, 20ಕ್ಕೂ ಹೆಚ್ಚು ತಂಡ ಭಾಗವು ಇವತ್ತು ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತಿಗೆ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಇರುವಂತಹ ಒಂದು ಸ್ಪರ್ಧೆ ಇದು. ಸುತ್ತುಗಳಿರ್ತಾವು 5-6 ಕೋರ್ಟ್ ಹಾಲ್ನ ನಡೆದಿರ್ತಾವ್ರಿ. ಅಂತಿಮ ಸುತ್ತಿನಿಂದ ಈ ಕರ್ನಾಟಕ ರಾಜ್ಯದ ಏನು ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಇದೆ, ಅದ್ರ ನ್ಯಾಯಾಧೀಶರೇ ಬರ್ತಾ ಇದ್ದಾರೆ. ಅವ್ರ ಮುಂದ್ಗಡೆನೆ ಇದು ವಾದ ಮಂಡನೆ ನಡೆಯುತ್ತೆ. ಹಂಗೆ ಒಂದು 5 ಜಡ್ಜಸ್ ಒಂದು ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತೇವೆ ನಾವು.